ಇಂಡಿಯಾದಲ್ಲೇ ಫಸ್ಟು ಒಂದು 800 ಮಾರುತಿ 800 ನಾವು 2-in-1 ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ, ಫುಲ್ ಎಲ್ಲ ಬಿಚಾಕ್ಬಿಟ್ಟವ್ರೆ, ಬೆತ್ತಲೆ ಬೆತ್ತಲೆ ಮಾಡಿಬಿಟ್ಟವ್ರೆ. 48 inches ಡಿಫ್ರೆನ್ಷಿಯಲ್ ಇದು. ಜಸ್ಟ್ ಆನ್ ಮಾಡಿ ನೋಡಿಸ್ತೀನಿ ನೋಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ ನೋಡಿ, ಮಾರುತಿ 800 ಈ ಥರ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ ಕಳ್ದೋಗ್ಬಿಡ್ತಾರೆ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪ್ರತಿ ಸಲ ನೀವು ನೋಡ್ತಾ ಇರ್ತೀರಾ, ಲೈಕ್ ನಾವು ಈ ಥರ ಯಾವುದಾದ್ರು ಒಂದು ಗಾಡಿಗಳನ್ನ ತೊಗೊಬಂದು 2-in-1 ಕನ್ವರ್ಟ್ ಮಾಡ್ತಾ ಇದ್ವಿ. ಬಟ್ ದಿಸ್ ಟೈಮ್ ವರ್ಲ್ಡಲ್ಲೇ ಫಸ್ಟು, ಅಥವಾ ವರ್ಲ್ಡಲ್ಲಿ ಫಸ್ಟ್ ಅನ್ನೋಕ್ಕಾಗಲ್ಲ, ಇಂಡಿಯಾದಲ್ಲೇ ಫಸ್ಟು ಒಂದು 800 ಮಾರುತಿ 800 ನಾವು 2-in-1 ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಲೋಕಲ್ ಫುಲ್ ಗುಜೂರಿ ಗಾಡಿ, ಗಾಡಿ ತುಂಬಾ ಕಮ್ಮಿಗೆ ಸಿಕ್ಕಿದೆ. ಸೊ ಅಂಥ ಒಂದು ಗಾಡಿನ ತೊಗೊಬಂದು ಡೆಂಟ್ಗಳೆಲ್ಲ ತೆಗೆದು ನೋಡಿ ಇಲ್ಲಿ ಪೇಂಟ್ ಮಾಡಿ ಇಟ್ಟಿದ್ದೀವಿ. ಇದನ್ನು 2-in-1 ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಏನೇನು ಮಾಡಿದ್ದಾರೆ ಪ್ರೋಸೆಸ್ಗಳನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನೋಡ್ಬೋದು ಒಳಗಡೆ ಸೀಟ್ ಗೀಟ್ ಎಲ್ಲ ಬಿಚಾಕ್ಬಿಡೋದೆ. ಇಲ್ಲಿ ನೋಡಿ ಸ್ಟೇರಿಂಗು ಎಲ್ಲ ನೋಡಿ ಕೈಗೆ ಬಂದ್ಬಿಡುತ್ತಿದ್ದು, ಅದೇ ಇವರೇ ಬಿಚ್ಚಿದ್ದಾರೆ. ಏನು ಎಲ್ಲ ಸ್ಮೂತಾಗೇ ಇದೆ ಗುರು, ಅದು ಗೇರ್ ರಾಡು ಎಲ್ಲನೂ ಅಷ್ಟೇ ಫುಲ್ ಸ್ಮೂತಾಗಿದೆ. ಗಾಡಿನೂ ಅಷ್ಟೇ ಚೆನ್ನಾಗಿದೆ, ಒಂದು ಒಳ್ಳೆ ಡೀಲಲ್ಲಿ ಸಿಕ್ಕಿದೆ. ಸೊ ಇದನ್ನು ತೊಗೊಂಡ್ಬಂದು ಈಗ 2-in-1 ಕನ್ವರ್ಟ್ ಮಾಡಿ ಇವರೇ ಯೂಸ್ ಮಾಡ್ಕೋತಾರೆ. ಸೊ ಇದು ಬೇರೆ ಯಾರೂ ಮಾಡ್ತಾ ಇಲ್ಲ, ನಮ್ಮ ಜಗದೀಶ್ ಅವರೇ ಮಾಡ್ತಾ ಇದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನೋ ನೋಡಬೇಕು ಹಂಗೆ ಹಿಂಗೆ ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಇವರು ಪ್ಲ್ಯಾಂಟಿಗೆ ಬರ್ಬೋದು, ಬಂದು ನೋಡ್ಬೋದು. ಇನ್ನೂ ಕೆಲಸ ಬಂದು ಒಂದು ತಿಂಗಳದ ಕೆಲಸ ಬಾಕಿ ಇದೆ. ಸೊ ಫಸ್ಟು ಪೇಂಟಿಂಗು ಅದು ಇದು ಮೇನ್ ಎಲ್ಲ ಮಾಡಿಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದಂತ. ಇನ್ನು ಬೇಜನ್ ಐಟಮ್ಸ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಖರ್ಚು ಇದೆ. ಕಾರ್ಗಳಿಗೂ ಈ ಥರ 2-in-1 ಮಾಡ್ಬೋದು, ನಿಮ್ಮ ಹತ್ರ ಇದ್ರೆ ಬಂದು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ನಾವು ಈ ಗಾಡಿನ ಒಂದು ಔಟ್ಪುಟ್ ಕೊಟ್ಬಿಡ್ತೀವಿ, ಹೆಂಗಿದೆ ಏನು ಕತೆ ಎಲ್ಲ ಓಡಿಸಿ ನೋಡಿ ಎಲ್ಲ, ಆಮೇಲೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಹಿಂದೆಗಡೆ. ಸೊ ನೋಡಿ ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ, ಫುಲ್ ಎಲ್ಲ ಬಿಚಾಕ್ಬಿಟ್ಟವ್ರೆ, ಬೆತ್ತಲೆ ಬೆತ್ತಲೆ ಮಾಡಿಬಿಟ್ಟವ್ರೆ. ಇಲ್ಲಿ ನೋಡಿ ಡೋರ್ಗಳೆಲ್ಲ ಇಲ್ಲಿದೆ, ನೋಡ್ಬೋದು ಇಲ್ಲಿ ಡೋರ್ಗಳೆಲ್ಲ ಬಿಚ್ಚಿ. ಸೊ ಇದಕ್ಕೆ ಕಲರ್ ಬಂದು ಯಾವ ಕಲರ್ ಮಾಡ್ತೀವಿ ಅಂದರೆ ಸೇಮ್ ಅವರ ಜಾವ ಇದೆ, ಜಾವ ಕಲರೇ ಮಾಡೋಣ ಅಂತ ಇದ್ದಾರೆ. ಫುಲ್ ಕಂಪ್ಲೀಟ್ ಗೋಲ್ಡನ್ ಬ್ಲ್ಯಾಕ್ ಬರುತ್ತಲ್ಲ ಆ ಥರನೇ, ಫುಲ್ ಶೈನಿಂಗ್ ಗೋಲ್ಡನ್ ಬ್ಲ್ಯಾಕು ಆ ಥರನೇ ಮಾಡಿ ಹಾಕೋಣ ಅಂತ. ಟೈಯರ್ಸ್ಗಳೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ, ಇನ್ನು ಯಾವುದು ಅಷ್ಟು ಸೌದಿಲ್ಲ, ಚೆನ್ನಾಗಿವೆ ಟೈಯರ್ಸ್ಗಳು. ಒಳಗಡೆನೂ ಅಷ್ಟೇ ಅಷ್ಟೊಂದೇನು, ಬಟ್ ಆಚೆಗಡೆ ಒಂದು ಸ್ವಲ್ಪ ಗಲೀಜು ಆಗಿತ್ತು, ನೋ ಪ್ರಾಬ್ಲಮ್. ಇಂಜಿನೂ ಅಷ್ಟೇ ಕಂಪ್ಲೀಟ್ ವರ್ಕಿಂಗಲ್ಲಿದೆ, ಬೇಕಾದಾಗ ಪೆಟ್ರೋಲ್ ಕನ್ವರ್ಟ್ ಮಾಡಿಕೊಂಡು ಇಲ್ಲ ಅಂದರೆ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಕೊಂಡು ಹೋಗುವಂತಹ ಒಂದು ಟೆಕ್ನಾಲಜಿ ಇವತ್ತು ಮಾಡ್ತಾ ಇದ್ದಾರೆ. ಸೊ ಇದು ಮಾಡೋದ್ರಲ್ಲಿ ನಮ್ಮ ಇರ್ಫಾನ್ ಅಂತ ಒಬ್ಬರು ಇದ್ದಾರೆ ಇಲ್ಲಿ, ಅವ್ರನ್ನ ಕರೆದು ಮಾತಾಡ್ಸೋಣ. ಸರ್ ಬನ್ನಿ ಇಲ್ಲಿ ಒಂದು ನಿಮಿಷ. ಹಾಂ ಸರ್ ಹೇಳಿ. ಹಾಯ್ ನಮಸ್ತೆ, ನನ್ನ ಹೆಸರು ಇರ್ಫಾನ್. ಈ ಮಾರುತಿ 800 2-in-1 ಮಾಡ್ತಾ ಇದ್ವಿ, ಪೆಟ್ರೋಲ್ ಟು ಎಲೆಕ್ಟ್ರಿಕ್ಕು. ವರ್ಕ್ ಇವಾಗ ನಡೀತಾ ಇದೆ, ಇವಾಗ ಫಸ್ಟು ಪೇಂಟಿಂಗ್ ನಡೀತಿದೆ. ಓಕೆ, ಪೇಂಟಿಂಗ್ ಆದಮೇಲೆ ಎಲೆಕ್ಟ್ರಿಕ್ಕು ಮಾಡ್ತೀವಿ, ಸ್ವಲ್ಪ ಟೈಮ್ ಇರುತ್ತೆ. ಸೊ ಎಷ್ಟು ತಿಂಗಳು ಆಗ್ಬೋದು? ಒಂದು 3 months ಆಗುತ್ತೆ. ಒಂದು 3 months ಇದು ಔಟ್ಪುಟ್ ಸಿಗುತ್ತೆ ನಮಗೆ. ಹೌದು. ಓಕೆ, ಅದಕ್ಕೆ ಅದು ಇದೆ. ಹಾಂ, ಬಂದ್ಬಿಟ್ಟು ಡಿಫ್ರೆನ್ಷಿಯಲ್ಲು ಇದು 48 inches ಡಿಫ್ರೆನ್ಷಿಯಲ್ ಇದು. ನಾವು 800 ಅಂತಾನೆ ತರಿಸ್ಕೊಂಡು ಇದು ಆರ್ಎನ್ಡಿ ಮಾಡ್ತಾ ಇದ್ರ ಮೇಲೆ ಒಂದ್ಸತಿ, ಯಾಕಂದ್ರೆ ಬ್ಯಾಕ್ ವೀಲ್ ಡ್ರೈವ್ ಮಾಡೋಣ ಅಂತ. 2-in-1 ಇದು ಮ್ಯಾಂಡೇಟ್ರಿ, ಬಟ್ ಪ್ಯೂರ್ ಇವಿಗೆ ಆದರೆ ಕಂಪ್ಲೀಟ್ ಇಂಜಿನ್ ರಿಮೂವ್ ಮಾಡಿ ಒಂದು ಇದು ಮಾಡ್ಕೊಬೋದು, ಏನು ಡೈರೆಕ್ಟ್ ಮೋಟರ್ನ ಇದು ಮಾಡ್ಬೋದು. ಅದು ಒಂದು ವೀಡಿಯೋ ಮಾಡ್ತೀವಿ. ಇನ್ನೊಂದು ಸ್ಕಾರ್ಪಿಯೋ ಒಂದು ಮಾಡ್ತಾ ಇದ್ದೀವಿ, ಅದು ಗೌರ್ಮೆಂಟ್ ಪ್ರಾಜೆಕ್ಟು. ಒನ್ಸ್ ನೆಕ್ಸ್ಟ್ ಅದು ಇಲ್ಲಿ ಬಂದಮೇಲೆ ಹೇಳ್ತೀವಿ ಅದು ಯಾವ ಥರ ಏನು ಅಂತೆಲ್ಲ ಪ್ರೊಸೆಸ್ ಎಲ್ಲ. ಬಟ್ ಇದು ಫಸ್ಟ್ ಏನೋ 2-in-1 ನಮಗೆ ಅಂತ ಮಾಡ್ಕೊತಾ ಇದೆಯಲ್ಲ. ಇದು ಬಂದುಬಿಟ್ಟು ಮೋಟರ್ ಒಂದು ಇಲ್ಲಿ ಕ್ಲ್ಯಾಂಪ್ ಆಗುತ್ತೆ ನಿಮ್ಮ ಮೋಟರು. ನಮ್ದು ಇದು ಜಸ್ಟ್ ಟ್ರಯಲ್ಗೋಸ್ಕರ ಒಂದು 2 kilometer ಮೋಟರ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀವಿ. ಡ್ರಮ್ ಬ್ರೇಕೇ ಬರುತ್ತೆ ಇದಕ್ಕೆಲ್ಲ, ಸೇಮ್ ಅದೇನು ಬರುತ್ತೋ ಅದೇ ಬ್ರೇಕ್ಸ್ ಎಲ್ಲ ಇರ್ತವೆ ಇದೆಲ್ಲ ಕಂಪ್ಲೀಟು. ಇದು ಇದ್ರ ವೀಲ್ ಫಿಟ್ ಆಗುತ್ತೆ ಸೇಮ್ ಅದೇ ವೀಲ್. ನಿಮ್ಗೆ ಇದು ಮೋಟ್ರ್ ಒಂದ್ಸತಿ ತೋರಿಸ್ತೀನಿ ಬನ್ನಿ, ಜಸ್ಟ್ ಏನೇನು ತೆಗೆದಿವಿ ಏನೇನು ಮಾಡಿದ್ದೀವಿ ಬನ್ನಿ ತೋರಿಸ್ತೀನಿ. ನೋಡಿ ಇದೆಲ್ಲ ಬಿಚ್ಚಿದ್ದೀವಿ. ಓಕೆ, ಇವಾಗ ಇದಕ್ಕೆ ಏನು ಬರ್ತಾ ಎಲೆಕ್ಟ್ರಿಕ್ 2-in-1 ಎಕ್ಸೈಟು ಬರುತ್ತೆ. ಓಕೆ, ಇದು ಹಿಂಗೆ ಇರುತ್ತೆ, ಗೇರ್ ಇರುತ್ತೆ, ರಿವರ್ಸು ಆಪ್ಷನು, ಫ್ರಂಟು ಎಲೆಕ್ಟ್ರಿಕ್ ಗೇರ್ ಇರುತ್ತಾ, ಫ್ರಂಟು ಬ್ಯಾಕು ನ್ಯೂಟ್ಲು ಮೂರು ಇರುತ್ತೆ. ಇದು ಹ್ಯಾಂಡ್ ಬ್ಲ್ಯಾಕ್ ಎಲ್ಲ ಈ ಸೇಮ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಓಕೆ, ಬರೀ ಎಕ್ಸಲೇಟರ್ ಮಾತ್ರ ಚೇಂಜ್ ಆಗುತ್ತೆ, ಎಕ್ಸಲೇಟರ್ ಒಂದು ಗೇರ್ ಅಂತ ಅಷ್ಟೇ. ಬರೋದು ಎ ಸಿ ಇದೆ ಕಾರಿಗೆ. ಇವಾಗ ಟಿಂಕರಿಂಗ್ ವೈರ್ಕ್ ಆದಮೇಲೆ ಪೇಂಟಿಂಗ್ ಹೊಡೆದು, ಪೇಂಟಿಂಗ್ ಹೊಡೆದಾದ್ಮೇಲೆ ಎಲ್ಲ ವೀಲು ನೆಟ್ಟು ಮೋಟ್ರ್ ಅದೆಲ್ಲ ತಂದಿದ್ದೀವಿ, ಮೋಟ್ರ್ ಅಲ್ಲಿದೆ ಬರೀ ತೋರಿಸ್ತೀವಿ. ಓಕೆ, ಹಿಂದೆ ಸೀಟ್ ತೆಗ್ದಾಕ್ತೀವಿ. ಇವಾಗ ನಮಗೆ ಎಕ್ಸಾಂಪಲಿಗೆ ನಮಗೆ ಮಾಡ್ತಿರೋದು ಹಿಂದೆ ಬ್ಯಾಟ್ರಿ ಬರುತ್ತೆ, ಇಲ್ಲಿ ಇಲ್ಲಿಂದ ಇಲ್ಲಿ ಬ್ಯಾಟ್ರಿ ಬರುತ್ತೆ, ಹೆಡ್ಲೈಟು ಸ್ವಲ್ಪ ಚೇಂಜಸ್ ಆಗುತ್ತೆ, ಎಲ್ ಇ ಡಿ ಬರುತ್ತೆ ಹೆಡ್ಲೈಟು, ಸ್ಪೀಡ್ ಮೀಟ್ರು ಮತ್ತು ನಾರ್ಮಲೇ. ನೋಡಿ ಇದು ಮೋಟ್ರು, ಕಾರಿಗೆ ಕನೆಕ್ಟರ್ ಆಗೋದು.
ಇವಾಗ ಪ್ಯೂರ್ ಎಲೆಕ್ಟ್ರಿಕ್ನು ಇದೆ ಹಾಕೋದು. ಈ ಲೋಡ್ ಸಕ್ಕತ್ತಾಗಿ ಹಿಡಿಯುತ್ತೆ, 3 ಟನ್ ಮಿನಿಮಮ್ ಹಿಡಿಯುತ್ತೆ ಇದು. ಇದೇ ಕಂಟ್ರೋಲರು, ಇದೇ ಎಕ್ಸ್ಲೇಟ್ರು, ಟೂವಿನೊಂದು ಮೇನಲ್ಲ, ಇದೇ ಎಕ್ಸ್ಲೇಟ್ರು. ಇದಕ್ಕೆ ಆಲ್ಟ್ರೇಷನ್ ಮಾಡಿ ಅದಕ್ಕೆ ಹಾಕ್ತೀವಿ. ಇದು ಕಂಟ್ರೋಲರು, ಇದು ಇದು ಆಕ್ಸಿಲೇಟರು, ಪೆಡಲ್ ಆಕ್ಸಿಲೇಟರು. ಇದು ಬಂದ್ಬಿಟ್ಟು ನ್ಯೂಟ್ರಲ್ ಇರುತ್ತೆ ಇಲ್ಲಿ, ಇವೊಂದು ಫ್ರಂಟೋ ಇಲ್ಲ ಬ್ಯಾಕೋ ಯಾವುದೋ ಒಂದು ಇವಾಗ ಗೊತ್ತಾಗಲ್ಲ ಡೈರೆಕ್ಷನ್ನು. ಜಸ್ಟ್ ಆನ್ ಮಾಡಿ ನೋಡಿಸ್ತೀನಿ ನೋಡಿ. ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ಸತ್ತೆ. ಜಸ್ಟ್ ಮತ್ತೆ ಇವು ನ್ಯೂಟ್ರಲ್ಲು ಸೇಮ್, ಮತ್ತೆ ಇವು ಫ್ರಂಟು ಇದು ಫ್ರಂಟು ಇದು ಬ್ಯಾಕ್. ಓಕೆ, ಮೋಟರ್ ಡೈರೆಕ್ಷನ್ ಹೆಂಗೆ ಚೇಂಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರಂಟು ಬ್ಯಾಕ್ ಎಲ್ಲ ಇದರಲ್ಲಿ ಹಾಕಿರಲ್ಲ ಅವ್ರು, ಅದಕ್ಕೋಸ್ಕರನೇ ನೋಡೋದಲ್ಲ. ಇವಾಗ ಹೆಂಗೆ ಅಂತ, ಇನ್ನು ಕೆಲಸ ತುಂಬಾ ನಡೀತಾ ಇದೆ, ಕೆಲಸ ಇನ್ನು ಮಾಡಬೇಕು, ಬೇಜಾನ್ ಕೆಲಸ ಇದೆ. ಸೊ ಅವಾಗವಾಗ ಒಂದೊಂದೇ ಇಷ್ಟಿಷ್ಟು ಸ್ಮಾಲ್ ಸ್ಮಾಲ್ ಅಪ್ಡೇಟ್ಗಳನ್ನೆಲ್ಲ ಕೊಡ್ತಾ ಇರ್ತೀನಿ ಈ ಗಾಡಿ ಬಗ್ಗೆ. ಗಾಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ವಿ, ಲೈಕ್ ಇದು ಕಂಪ್ಲೀಟ್ ಔಟ್ಪುಟ್ ಒಂದು ವೀಡಿಯೋ ಮಾಡುಗುರು ಫುಲ್ಲು ಪ್ರೋಸೆಸ್ ಸಮೇತ ಅಂತ ನಿಮ್ಗೇನಾದರೂ ಅನಿಸಿದ್ವಿ ಕಮೆಂಟ್ ಮಾಡಿ. ಬ್ರೋ ಒಂದು ವೀಡಿಯೋ ಮಾಡಿಬಿಡಿ ಅತ್ಲಾಗೆ, ಕಂಪ್ಲೀಟ್ ಗಾಡಿ ಮಾಡೋದನ್ನ ಹೆಂಗೆ ಮಾಡಿದ್ವಿ ಏನು ಕತೆ ಎಲ್ಲನೂ ಒಂದು ವೀಡಿಯೋ ಮಾಡು. ನಮಗೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ, ಹೆಂಗೆ ಮಾಡೋದು ಅಂತೆಲ್ಲ ಗೊತ್ತಾಗಬೇಕು, ಹೆಂಗೆ ಓಡಿಸುತ್ತೆ, ಹೆಂಗೆ ಹೋಗುತ್ತೆ ಅವೆಲ್ಲ ಒಂದು ಇಂಟ್ರೆಸ್ಟ್ ಇದೆ. ಸೊ ಆದಷ್ಟು ಒಂದು ವೀಡಿಯೋ ಮಾಡಿ ಅಂತ. ಕಮೆಂಟ್ಸ್ ಚೆನ್ನಾಗಿ ಬಂತು ಅಂದರೆ ನಾನು ಪಕ್ಕಾ ವೀಡಿಯೋ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೀಡಿಯೋ ಮಾಡಿ ಆದಷ್ಟು ಚಾನಲಲ್ಲಿ ಹಾಕ್ತೀನಿ. ನೋಡುವ ಹೆಂಗೆ ಹೋಗುತ್ತೆ ಆ ಥರ ಅಂತ. ಇನ್ನು 2 ತಿಂಗಳಂತೂ ಬೇಕೇ ಬೇಕು. ಸೊ ಸಪೋರ್ಟ್ ಮಾಡಿದ್ರೆ ಹಿಂಗೇ ಪಕ್ಕ ಮಾಡೋಣ. ಆದಷ್ಟು ಶೇರ್ ಮಾಡಿ ಕಂಟೆಂಟ್ನ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ ನೋಡಿ ಮಾರುತಿ 800ನ ಈ ಥರ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ, ಕಳೆದೋಗ್ಬಿಡ್ತಾರೆ. ಸೊ ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಷ್ಟೇ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕನ್ನಡದವ್ರಿಗೆಲ್ಲ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ. ಬಾಯ್ ಬಾಯ್.